ವೀಕ್ಷಕರಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಕೆಲವು ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ತೀವ್ರ ಹೊಟ್ಟೆ ನೋವಿನಿಂದ ಬಳಲುತ್ತಾರೆ. ಮೆಪ್ತಾಲ್ಸ್ಪಾಸ್, ಡ್ರೋಟಿನ್, ಬ್ರೂಫೆನ್ ಇತ್ಯಾದಿ ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಈ ಮಾತ್ರೆಗಳಿಂದ ಸಾಕಷ್ಟು ಅಡ್ಡ ಪರಿಣಾಮಗಳು ಉಂಟಾಗುತ್ತವೆ. ಕಿಡ್ನಿ, ಲಿವರ್ಗಳ ಮೇಲೆ ಈ ನೋವು ನಿವಾರಕ ಮಾತ್ರೆಗಳಿಂದ ಕೆಟ್ಟ ಪರಿಣಾಮ ಉಂಟಾಗುತ್ತದೆ. ನೋವು ನಿವಾರಕ ಗುಳಿಗೆಗಳನ್ನು ತೆಗೆದುಕೊಳ್ಳದೆ ನೋವನ್ನು ಪರಿಹರಿಸಿಕೊಳ್ಳಬಹುದು. ಈ ಕೆಳಗೆ ಹೇಳುವ ವಿಧಾನಗಳನ್ನು ಅನುಸರಿಸಿ. ಹಾಟ್ ವಾಟರ್ ಬ್ಯಾಗ್ ಅಥವಾ ಹೀಟಿಂಗ್ ಪ್ಯಾಡ್, ಹೀಟಿಂಗ್ ಜೆಲ್ ಪ್ಯಾಡ್ಗಳು ಕೂಡ ಈಗ ಬಂದಿದ್ದಾವೆ. ಇಟ್ಟುಕೊಂಡು ನೋವನ್ನು ಕಡಿಮೆ ಮಾಡಿಕೊಳ್ಳಲು ಸಾಧ್ಯವಿದೆ. ಕೆಲವೊಮ್ಮೆ ಮಾತ್ರೆಗಿಂತಲೂ ಈ ವಿಧಾನ ಪರಿಣಾಮಕಾರಿ ಎಂದು ಸಾಬೀತಾಗಿದೆ. ಚಿತ್ರದಲ್ಲಿ ತೋರಿಸಿದಂತೆ ಹೊಟ್ಟೆಯ ಮೇಲೆ ಕಾಲುಗಳನ್ನು ಮಡಚಿಕೊಂಡು ಮಲಗುವುದರಿಂದ ನೋವು ಕಡಿಮೆಯಾಗುವುದು. ನೋಡಿ, ಈ ಚಿತ್ರವನ್ನು ಅಬ್ಸರ್ವ್ ಮಾಡಿ. ಈ ರೀತಿ ಮಲಗಿಕೊಂಡರೂ ಕೂಡ ನೋವು ಕಡಿಮೆ ಆಗ್ತದೆ. ನೋಡಿ, ಈ ಚಿತ್ರದಲ್ಲಿ ತೋರಿಸಿರುವಂತೆ ಕಾಲುಗಳನ್ನು ಮಡಚಿ ಕೈಯನ್ನು ಉದ್ದನಾಗಿ ಚಾಚಿ ಕೂಡುವುದರಿಂದಲೂ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ. ನೋಡಿ, ಹೊಟ್ಟೆ ನೋವು ಕಡಿಮೆ ಆಗಲಿಕ್ಕೆ ಈ ಭಂಗಿಗಳನ್ನು ಕೂಡ ನೀವು ಅನುಸರಿಸಿದರೆ ಸಾಕಷ್ಟು ನೋವು ಕಡಿಮೆ ಆಗ್ತದೆ. ಇನ್ನು ನೋವು ನಿವಾರಕ ಪ್ಯಾಚ್ಗಳು ಕೂಡ ಈಗ ಲಭ್ಯವಿದ್ದು ಅವುಗಳನ್ನು ಕೂಡ ಬಳಸಬಹುದಾಗಿದೆ. ಮಾತ್ರೆಗಳಿಗೆ ಹೋಲಿಸಿದರೆ ಅಡ್ಡ ಪರಿಣಾಮಗಳು ತುಂಬ ಕಡಿಮೆ ಇರುತ್ತದೆ, ಉಪಯೋಗಿಸಲು ತುಂಬ ಸುಲಭವಾಗಿರುತ್ತದೆ. ಆದರೆ ಬೆಲೆ ಸ್ವಲ್ಪ ಜಾಸ್ತಿ, ತೀರಾ ಬಡ ರೋಗಿಗಳಿಗೆ ಇವು ಸ್ವಲ್ಪ ಬೆಲೆ ಜಾಸ್ತಿ ಅನ್ನಿಸ್ತವೆ. ಇನ್ನು ಸಾಸಿವೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ, ನೋಡಿ, ಕೇವಲ ಸಾಸಿವೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಲವಂಗದ ಎಣ್ಣೆಯನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿ ಮಸಾಜ್ ಮಾಡುವುದರಿಂದಲೂ ನೋವು ಕಡಿಮೆ ಆಗುತ್ತದೆ. ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ವೀಡಿಯೋಗಳನ್ನು ತಪ್ಪದೇ ನೋಡ್ತಾ ಇರಿ. ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು.